ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಮುಳುಬಾಗಿಲಿನ ವರದರಾಜ ಚಿತ್ರಮಂದಿರದಲ್ಲಿ ತೆಲುಗು ಖ್ಯಾತ ನಟರಾದ ಅಲ್ಲು ಅರ್ಜುನ್ ರವರು ನಟಿಸಿರುವ ಸುಕುಮಾರ್ ಅವರ ನಿರ್ದೇಶನದಂತೆ ಬಹು ನಿರೀಕ್ಷಿತ ಪುಷ್ಪ ಚಿತ್ರ 50 ದಿನ ಪೂರೈಸಿ ಶತ ದಿನೋತ್ಸವ ಆಚರಿಸಲು ಮುನ್ನುಗ್ಗುತ್ತಿರುವ ಚಿತ್ರಕ್ಕೆ ಚಿತ್ರಮಂದಿರದಲ್ಲಿ ಅಲ್ಲು ಅರ್ಜುನ್ ಅಭಿಮಾನಿಗಳು, ರಾಷ್ಟ್ರೀಯ ಚಿರಂಜೀವಿ ಯುವ ಅಧ್ಯಕ್ಷರಾದ ಸತ್ಯನಾರಾಯಣ ಮಹೇಶ್ ಅವರು, ಜಿಲ್ಲಾಧ್ಯಕ್ಷರಾದ ಮಂಡಿ ನಾಗರಾಜ್ ಮತ್ತು ಪದಾಧಿಕಾರಿಗಳು, ಮುಖಂಡರು ಭೇಟಿ ನೀಡಿ ಚಿತ್ರಮಂದಿರದ ಸಿಬ್ಬಂದಿ ವರ್ಗ ಹಾಗೂ ಚಿತ್ರವನ್ನು ಬಿಡುಗಡೆ ಮಾಡಿದ ಮುಖಂಡರಿಗೆ ಶಾಲು ಒರೆಸಿ ಪುಷ್ಪಹಾರವನ್ನು ಹಾಕಿ ನೆನಪಿನ ಕಾಣಿಕೆಯನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಚಿತ್ರಮಂದಿರದ ಸಿಬ್ಬಂದಿ ವರ್ಗದವರಿಗೆ ವಸ್ತ್ರ ವಿತರಣೆ ಮಾಡಿ ಧನ್ಯವಾದಗಳನ್ನು ತಿಳಿಸಿದರು. ವರದಿ ಬಜರಂಗಿ ಚಲಪತಿ, ಮೂಡಲಕಿರಣ ಸುದ್ದಿ. ಆ ವಿಷಯದಲ್ಲಿ ನಮ್ಮ ನಾಗರಾಜ್ ಮಂಡಿ ನಾಗರಾಜ್ ಅವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಸೂಚನೆ ಏನಂದರೆ, ಈ ದಿನ ಮುಳುಬಾಗಿಲು ನಗರದ ವರದರಾಜ ಚಿತ್ರಮಂದಿರದಲ್ಲಿ ಕೊರೋನಾ ಸಂದರ್ಭದಲ್ಲಿ ರಿಲೀಸ್ ಆಗಿರ್ತಕ್ಕಂಥ ಪುಷ್ಪ 50 ದಿನ ಆಚರಣೆ ಆಗ್ತಾ ಇರತಕ್ಕಂಥದ್ದು ತುಂಬ ಆಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ, ಇಂಥ ಸಂದರ್ಭಗಳಲ್ಲೂ ಸಹ ಚಲನಚಿತ್ರವನ್ನು ನೋಡ್ತಾ ಇದ್ದಾರೆ ಬಂದು ಅಂತ ಹೇಳಿದ್ರೆ, ಸೊ ಚಿತ್ರದಲ್ಲಿರ್ತಕ್ಕಂತಹ ಒಂದು ಘಟನೆ ಮತ್ತು ನೈಜವಾದಂಥ ಘಟನೆಗಳನ್ನು ತೆಗೆದಿರೋದ್ರಿಂದ ಜನ ಆಕರ್ಷಿತರಾಗಿ ಬಂದಿರತಕ್ಕಂಥದ್ದು ತುಂಬ ಸಂತೋಷ ತರುವಂಥ ವಿಚಾರ. ಮೆಗಾ ಕುಟುಂಬದ ಮತ್ತೊಬ್ಬ ವ್ಯಕ್ತಿ ಅಲ್ಲು ಅರ್ಜುನ್ ಏನಿದ್ದಾರೆ, ಅವರ ಒಂದು ಚಿತ್ರ 50 ಡೇಸ್ ಆಗ್ತಾ ಇದೆ. ಈ ದಿನ ಅವರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಚಿತ್ರಮಂದಿರದ ಮಾಲೀಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಅವರು ಈ ಒಂದು ಪುಷ್ಪ ಪ್ರೀರಿಲೀಸ್ ದಿವಸ ಹೇಳ್ತಾ ಇದ್ರು, ನಾನು ನನ್ನ ಸ್ವಂತ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ, ಈ ದಿವಸ ನಾನು ಪುನೀತ್ ರಾಜ್ಕುಮಾರ್ ಮನಕ್ಕೆ ಹೋದರೆ ತಪ್ಪಾಗತ್ತೆ, ಯಾಕೆ ಅಂತ ಹೇಳಿದ್ರೆ ನನ್ನ ಸ್ವಂತ ಕೆಲಸಕ್ಕೆ ಬಂದಾಗ ಹೋಗೋದು ತಪ್ಪು ಅಂತ ಹೇಳಿದ್ರು. ಹಾಗಾಗಿ ನಾನು ಇನ್ನೊಂದು ದಿವಸ ಬರ್ತೀನಿ ಅಂತ ಹೇಳಿದ್ರು. ಆದರೆ ಇವತ್ತು 50ನೇ ದಿನ ಇವತ್ತು ಪುನೀತ್ ರಾಜ್ಕುಮಾರ್ ಅವ್ರ ಮನೆಗೆ ಬಂದು ಭೇಟಿಯಾಗಿ ಸಮಾಧಿ ಹತ್ರ ಹೋಗಿ ಬರ್ತಾ ಇರ್ತಕ್ಕಂಥದ್ದು ಚಿರಂಜೀವಿಯವರ ಒಂದು ಕುಟುಂಬದ ಒಂದು ದೊಡ್ಡಸ್ತಿಕೆ ಮತ್ತು ಅವರ ಒಂದು ಶಿಸ್ತುಬದ್ಧವಾದಂತಹ ಸಂಸ್ಕಾರಕವಾದಂತಹ ಫ್ಯಾಮಿಲಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ತೋರಿಸ್ತಾ ಇದ್ದಾರೆ. ಹಾಗಾಗಿ ಆ ಕುಟುಂಬದವ್ರಿಗೂ ಸಹ ಧನ್ಯವಾದಗಳು ಹೇಳ್ತಾ ಇದೇ ಸಂದರ್ಭದಲ್ಲಿ ಸಿಬ್ಬಂದಿ ಚಲನಚಿತ್ರ ಮಂದಿರಕ್ಕೆ ಮೊಮೆಂಟೋ ಕೊಡೋದ್ರ ಮುಖಾಂತರ ಮತ್ತು ಸಿಬ್ಬಂದಿ ವರ್ಗಕ್ಕೆ ಎಲ್ಲರಿಗೂ ಸಹ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜ್ ಅವರು ಬಟ್ಟೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ನೆನಪಿನ ಕಾಣಿಕೆಯಾಗಿ, ಏನೋ ತುಂಬ ಇದಂತಲ್ಲ, ಒಂದು ಪುಷ್ಪ 50 ದಿನ ಆಗಿದೆ ಅಂತಕ್ಕಂಥ ದೃಷ್ಟಿಯಿಂದ ಒಂದು ನೆನಪಿನ ಕಾಣಿಕೆಯಾಗಿ ಕೊಟ್ಟಿರ್ತಕ್ಕಂಥದ್ದು ಸಹ ತುಂಬ ಸಂತೋಷಕರವಾದಂಥ ವಿಚಾರ. ನಾಗರಾಜ್ ಅವರು ಇನ್ನು ಮುಂದೆ ಇನ್ನೂ ಒಳ್ಳೆಯ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತ ಹೇಳ್ತಾ ನನ್ನ ಮಾತು ಮುಕ್ತಾಯ ಮಾಡ್ತೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.